ಸಮಾಧಾನದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡ್ತಾ ಇದ್ದೀವಿ. ಕೊರೋನಾ ಪಾಸಿಟಿವ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ದೇಶದಲ್ಲಿ ಪಾಸಿಟಿವಿಟಿ ರೇಟ್ ಕೂಡ ಇಳಿತಾ ಇದೆ. ಮೂರನೇ ಅಲೆ ಬಂದ್ಬಿಡುತ್ತಾ, ಯಾವಾಗ ಬರಬಹುದು? ಅಕ್ಟೋಬರ್ ಆರಂಭ ಅಂತಾರೆ, ಎಂಡಿಗೆ ಅಂತಾರೆ, ಏನು ಲೆಕ್ಕಕ್ಕೆ ಸಿಗ್ತಾ ಇರಲಿಲ್ಲ. ಈಗ ತಜ್ಞರು ಹೇಳ್ತಾ ಇದ್ದಾರೆ, ಮೂರನೇ ಅಲೆ ಬರೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಆದರೆ ಎರಡನೇ ಅಲೆಯಷ್ಟು ಗಂಭೀರವಾಗಿರಲಿಕ್ಕಿಲ್ಲ. ಪ್ರತಿ ದಿವಸ ಲಕ್ಷಗಟ್ಟಲೆ ಕೇಸ್ಗಳು, ಆಕ್ಸಿಜನ್ ಬೆಡ್ ಬೇಕೇ ಬೇಕು ಅನ್ನುವಷ್ಟು ಸೀರಿಯಸ್ ಆಗುವ ಪೇಷಂಟ್ಗಳು, ಆಕ್ಸಿಜನ್ ಬೆಡ್ನಲ್ಲಿ ಆಗ್ತಿಲ್ಲ, ವೆಂಟಿಲೇಟರ್ ಬೇಕು ಅನ್ನುವಷ್ಟು ಸೀರಿಯಸ್ ಆಗುವ ಪೇಷಂಟ್ಗಳು, ಇದೆಲ್ಲವನ್ನು ಎರಡನೇ ಅಲೆಯಲ್ಲಿ ನೋಡಿದ್ವಿ. ಅಷ್ಟು ಗಂಭೀರವಾಗಲಿಕ್ಕಿಲ್ಲ ಮೂರನೇ ಅಲೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಈಗ 25-26 ಸಾವಿರ ಒಂದು ದಿವಸಕ್ಕೆ ಬರ್ತಾ ಇರುವಂತಹ ಕೇಸು, ನೀವು ಲಕ್ಕಿಲಿ ಅಂತೀರೋ ಅನ್ಲಕ್ಕಿಲಿ ಅಂತೀರೋ, ಇದರ 50% ಕೇರಳ ಒಂದರಲ್ಲೇ ಇದೆ. 13-14 ಸಾವಿರ ಕೇರಳದಲ್ಲಿ ಪ್ರತಿ ದಿವಸ ಬರ್ತಾ ಇರುವ ಸಂಖ್ಯೆ. ಒಂದು ಸಣ್ಣ ರಾಜ್ಯದಲ್ಲೇ ಅಷ್ಟು ಬರ್ತಾ ಇದೆ ಅಂದರೆ ದೇಶದ ಉಳಿದ ಭಾಗಗಳಲ್ಲಿ ಕಡಿಮೆ ಇದೆ ಅಂತ ಅರ್ಥ. ಹಂಗೆ ಕಡಿಮೆ ಇದೆ. 12 ವಾರ ಆಯಿತು ಈ ಡೌನ್ವರ್ಡ್ ಟ್ರೆಂಡ್ ಶುರುವಾಗಿ, 12 ವಾರಗಳಿಂದ ಇಳಿಕೆಯಲ್ಲಿದೆ. ಡೆಲ್ಟಾ ಒಂದು ಪತ್ತೆಯಾದ ನಂತರ ಹೊಸ ವೇರಿಯಂಟ್ಗಳ ಪತ್ತೆಯಾಗಿಲ್ಲ. ಈ ಹೊಸ ತಳಿ, ರೂಪಾಂತರಿ ತಳಿಗಳು ಬರದೇ ಹೋದರೆ ಮೂರನೇ ಅಲೆಯಿಂದ ನಾವು ತಪ್ಪಿಸ್ಕೊಂಡ್ವಿ ಅಂತ ಅರ್ಥ. ಮೂರನೇ ಅಲೆ ದೊಡ್ಡ ಮಟ್ಟದಲ್ಲಿ ನಮಗೆ ಅಪಾಯ ಉಂಟು ಮಾಡೋದಿಲ್ಲ ಅಂತ ಅರ್ಥ. ಡೆಲ್ಟಾನೇ ಇದ್ದರೆ ವಿ ಕ್ಯಾನ್ ಫೇಸ್ ಇಟ್. ಹೊಸ ತಳಿಗಳು ಕಾಣಿಸಿಕೊಂಡ್ರೆ ಮಾತ್ರ ಕಳವಳಕಾರಿಯಾಗುತ್ತೆ ಪರಿಸ್ಥಿತಿ. ಮೂರನೇ ಅಲೆ ಬಂದರೂ ಕೂಡ ಅಲ್ಲಲ್ಲಿ ಪ್ಯಾಚ್ ಪ್ಯಾಚ್ ಆಗಿ ಕಾಣಿಸಿಕೊಳ್ಳುತ್ತೆ. ಯಾವುದೋ ಒಂದು ಊರು, ದೊಡ್ಡ ಊರಿನ ಒಂದು ಲೊಕ್ಯಾಲಿಟಿ, ಹಿಂಗೆ ಕಾಣಿಸಿಕೊಳ್ಳುತ್ತೆ ಹೊರತು ದೇಶದಾದ್ಯಂತ ಎರಡನೇ ಅಲೆ ಹೆಂಗೆ ಒಂದು ದಿನಕ್ಕೆ 2-3 ಲಕ್ಷ ಕೇಸ್ಗಳನ್ನು ಕೊಟ್ಟು ಬಿಡ್ತಲ್ಲ, ಹಂಗೆ ಆಗಲಿಕ್ಕಿಲ್ಲ. ತಜ್ಞರು ಹೇಳ್ತಾ ಇದ್ದಾರೆ ಈ ಮಾತನ್ನು. ನನ್ನ 26 ಸಾವಿರ ಕೇಸ್ ಇತ್ತು, ಇವತ್ತು 24,354. ಇಡೀ ದೇಶದಲ್ಲಿ ಪತ್ತೆಯಾದ ಪಾಸಿಟಿವ್ಗಳ ಸಂಖ್ಯೆ 234 ಜನ ಕೊರೋನಾಕ್ಕೆ ಬಲಿಯಾಗಿದ್ದಾರೆ ಇವತ್ತು. ಅಲ್ಲಿಗೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ದೇಶದಲ್ಲಿ 273,889 ಆಕ್ಟಿವ್ ಕೇಸ್ಗಳು. ಆವರೇಜ್ ತಗೊಂಡ್ರೆ, ಆಕ್ಟಿವ್ ಕೇಸಿನ ಆವರೇಜ್ ಎಷ್ಟು ಅಂತ ತಗೊಂಡ್ರೆ, ದೇಶದ ಜನಸಂಖ್ಯೆ ಒಟ್ಟು 1 ಲಕ್ಷ ಅಂತ ಕನ್ಸಿಡರ್ ಮಾಡಿದರೆ ಅದರಲ್ಲಿ 20 ಜನರಿಗೆ ಆಕ್ಟಿವ್ ಇದೆ ಈಗ ಕೊರೋನಾ. 1 ಲಕ್ಷದಲ್ಲಿ 20 ಜನರಲ್ಲಿ ಆಕ್ಟಿವ್ ಕೇಸ್ಗಳಿರು. ಇದುವರೆಗೂ 57 ಕೋಟಿ ಕೋವಿಡ್ ಟೆಸ್ಟ್ಗಳನ್ನು ನಾವು ಮಾಡಿದ್ವಿ. 57 ಕೋಟಿ ಜನರಿಗ 57 ಕೋಟಿ ಟೆಸ್ಟ್ಗಳ ಕನ್ಫ್ಯೂಷನ್ ಇದೆ. 57 ಕೋಟಿ ಜನರಿಗೆ ಅಂತ ಮಾಡಿದರೆ ಕೆಲವರು 2 ಸಲ 3 ಸಲ 4 ಸಲ ಮಾಡಿಸ್ಕೊಂಡಿದ್ದಾರೆ, ಒಟ್ಟು ಟೆಸ್ಟ್ಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಗುಣಮುಖರಾದವರ ಪ್ರಮಾಣ, ರಿಕವರಿ ರೇಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ, 97.86 ಸಮಾಧಾನಕರವಾದ ಪ್ರಮಾಣ ಇದು. 97.86 ಸರಾಸರಿ ಪಾಸಿಟಿವಿಟಿ ರೇಟ್, ಶೇಕಡ 3ಕ್ಕಿಂತ ಕಡಿಮೆಯಾಗಿದೆ. ಇನ್ನು ಕೇರಳದಲ್ಲಿ ಒಟ್ಟು ಪಾಸಿಟಿವ್ಗಳ ಪೈಕಿ 4% ಜನರ ಪರಿಸ್ಥಿತಿ ಗಂಭೀರ ಅಂತ ಹೇಳ್ತಾರೆ. ಅಂದರೆ 100 ಜನರಿಗೆ ಕೇರಳದಲ್ಲಿ ಬಂದಿದೆ ಅಂದರೆ ಅದರಲ್ಲಿ 4 ಜನರ ಪರಿಸ್ಥಿತಿ ಗಂಭೀರವಾಗಿದೆ ಕೇರಳದಲ್ಲಿ. ಸಮಾಧಾನಕರ ಸುದ್ದಿ ಹಂಗಂತ ಮೈ ಮರೆಯೋದು ಬೇಡ. ಇಂಥ ಸುದ್ದಿಗಳು ಬಂದಾಗ ಒಂದು ಸಲ ಸರ್ಕಾರ ಒಂದೊಂದು ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗುತ್ತೆ. ಈಗ ಸಿನಿಮಾ ಥಿಯೇಟರ್ಗಳಿಗೆ 100% ಆಕ್ಯುಪೆನ್ಸಿ ಕೊಟ್ಟಿದೆ, ಪಬ್ಗಳಿಗೆ 100% ಆಕ್ಯುಪೆನ್ಸಿ ಕೊಟ್ಟಿದೆ. ಹೆಚ್ಚು ಕಡಿಮೆ ಮುಂಚೆ ಮಾಡ್ತಾ ಇದ್ದ ರೀತಿಯಲ್ಲೇ, ಕೊರೋನಾ ಬರುವುದಕ್ಕಿಂತ ಮುಂಚೆ ಮಾಡ್ತಾ ಇದ್ದ ರೀತಿಯಲ್ಲೇ ಈಗ ಮದುವೆ ಮುಂಜಿಗಳನ್ನು ಮಾಡಬಹುದು. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ನೈಟ್ ಕರ್ಫ್ಯೂ ಅಂತ ಹೇಳ್ತಾರಷ್ಟೇ, ತುಂಬ ಸ್ಟ್ರಿಕ್ಟಾಗೇನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸರ್ಕಾರ. ಒಂದಷ್ಟು ಬಿಸ್ನೆಸ್ ಚಿಗಿತ್ಗಳಲ್ಲಿ ಅಂತ ರಿಲ್ಯಾಕ್ಸೇಷನ್ಗಳನ್ನು ಕೊಡ್ತಾ ಇದೆ. ಅದರ ಅರ್ಥ ನಾವು ಮೈ ಮರೆತು ಬಿಡಬೇಕು ಅಂತಲ್ಲ. ರಿಲ್ಯಾಕ್ಸೇಷನ್ ಕೊಟ್ಟಾಗ ಇನ್ನೂ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಯಾಕಂದರೆ ರಿಲ್ಯಾಕ್ಸೇಷನ್ ಟೈಮ್ನಲ್ಲಿ ಕೊರೋನಾ ಹರಡೋ ಸಾಧ್ಯತೆ ಜಾಸ್ತಿ ಇದೆ. ಸ್ಟ್ರಿಕ್ಟ್ ಲಾಕ್ಡೌನ್ ಇದ್ದಾಗ
ಕೊರೋನಾ ಹರಡೋ ಪಾಸಿಬಿಲಿಟಿ ಕಡಿಮೆ ಆವಾಗ ಒಂಚೂರು ಮೈ ಮರಿಯಣ ಮೈ ಮರಿಯದೆ ಅಂದ್ರೆ ಹೆಂಗ ಬೇಕಾದಂಗ ಓಡಾಡೋದು ಅಂತಲ್ಲ ರಿಲ್ಯಾಕ್ಸೇಷನ್ ಕೊಟ್ಟಾಗ ಇನ್ನು ಹೆಚ್ಚಿನ ಎಚ್ಚರಿಕೆ ಇರಲಿ ಅನವಶ್ಯಕವಾಗಿ ಓಡಾಡೋದು ಬೇಡ ಮುಖದ ಮೇಲೆ ಹೊರಗಡೆ ಬಂದ್ರೆ ಮಾಸ್ಕ್ ಇರಲಿ ಸ್ಯಾನಿಟೈಜರ್ ಸೋಪು ಮರ್ತು ಬಿಟ್ಟಿದೀವಿ ಕೊರೋನಾ ಜೋರ್ ಇದ್ದಾಗ ಏನು ಜೇಬಲ್ ಸ್ಯಾನಿಟೈಜರ್ ಇಟ್ಕೊಂಡು ಓಡಾಡಿದ್ದೆ ಓಡಾಡಿದ್ದು ಕ್ಯಾಬ್ ಹತ್ತುವಾಗ ಸ್ಪ್ರೇ ಮಾಡ್ಕೊಂಡು ಕೂತ್ಕೊತಿದ್ವಿ ನಾವು ಏನಿಲ್ಲ ಹೆಂಗ ಬೇಕಂಗ ನಡೀತಾ ಇದೆ ಇಷ್ಟು ಮೈ ಮರಿಯೋದು ಬೇಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.